ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾವೆಲ್ಲ ತಿಳ್ಕೊಳ್ತಾ ಬಂದಿದ್ದೇವೆ ಅರ್ಥ ಮಾಡ್ಕೊಳ್ತಾ ಬಂದಿದ್ದೇವೆ ಪಾಲಿಸ್ತಾ ಬಂದಿದ್ದೇವೆ ಸರಿಯಾದ ಆಹಾರದ ಮೂಲಕ ಸರಿಯಾದ ವ್ಯಾಯಾಮದ ಮೂಲಕ ಈ ಒಂದು ಅನಾರೋಗ್ಯವನ್ನು ಹೊಡೆದೋಡಿಸಿ ಆರೋಗ್ಯ ಅನ್ನುವಂಥ ಮಹಾಭಾಗ್ಯವನ್ನು ಪಡ್ಕೊಳ್ಬೋದು ಅನ್ನೋದನ್ನು ಹೌದು ಈ ಆರೋಗ್ಯ ಭಾಗ್ಯಕ್ಕಾಗಿ ಹಲವಾರು ಉಪಾಯಗಳನ್ನು ನಾವು ನಿಮಗೆ ತಿಳಿಸಿದ್ದೇವೆ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ರೋಗಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಎರಡಕ್ಕೂ ಕೂಡ ಅನೇಕ ವಿಷಯಗಳನ್ನು ನಾವು ತಿಳಿಸಿದ್ದೇವೆ ಅದನ್ನು ಪಾಲಿಸಿದಂಥ ಅನೇಕ ವೀಕ್ಷಕರು ಇವತ್ತು ಸಾಧಕರಾಗಿ ಮಾರ್ಪಾಡಾಗಿದ್ದಾರೆ ಅವರು ಅದನ್ನು ಅನುಸರಿಸಿ ಅನುಭವಿಸಿ ಫಲಿತಾಂಶವನ್ನು ಪಡೆದಿದ್ದಾರೆ ಜೊತೆಗೆ ಮೈಸೂರು ರಸ್ತೆಯಲ್ಲಿರುವಂತಹ ಕುಂಬಳಗೋಡಿನಲ್ಲಿರುವಂತಹ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಇಲ್ಲಿಯೂ ಕೂಡ ಅನೇಕರು ಭೇಟಿ ನೀಡಿ ಡಾಕ್ಟರ್ ಪ್ರವೀಣ್ ಅವರನ್ನ ಭೇಟಿ ಮಾಡಿ ಆಹಾರದ ಪಟ್ಟಿಯನ್ನು ಪಡೆದು ಚಿಕಿತ್ಸೆಗಳನ್ನು ಪಡೆದು ಗುಣಮುಖರಾಗಿದ್ದಾರೆ ಈ ಸಂದರ್ಭದಲ್ಲಿ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ವಿಷಯವನ್ನು ಕವರ್ ಮಾಡಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾಯಿದೆ ಅದನ್ನು ನಮ್ಮ ತಜ್ಞ ವೈದ್ಯರ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರ ಬಾಯಲ್ಲೇ ಕೇಳೋಣ ಅವರು ಪ್ರಕೃತಿಯನ್ನು ಅಬ್ಸರ್ವ್ ಮಾಡ್ತಾರೆ ಜೊತೆಗೆ ಸ್ಟಡೀಸನ್ನು ಮಾಡ್ತಾರೆ ಅದರಿಂದ ನಾವು ಕಲಿಯಬಹುದಾದ ಪಾಠಗಳನ್ನು ಅನಲೈಸಿಸ್ ಮಾಡ್ತಾರೆ ಉದಾಹರಣೆಗೆ ಪ್ರಕೃತಿಯಲ್ಲಿ ಹೇಳಿದಂಥ ಒಂದು ಪಾಠ ಉದಾಹರಣೆಗೆ ನಾವು ಹೇಳ್ತಾ ಇದ್ವಿ ಪ್ರಕೃತಿಯನ್ನು ನೋಡಿ ಅರ್ಥ ಆಗುತ್ತೆ ಯಾವ ಹಣ್ಣು ಒಳ್ಳೆಯದು ನಾವು ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೇವೆ ಈ ಪೇರ್ಲೆ ಹಣ್ಣು ಒಳ್ಳೆಯದ ಸೇಬು ಹಣ್ಣು ಒಳ್ಳೆಯದ ಅಂತ ಸೊ ಸೇಬು ಹಣ್ಣು ಹಾಗೂ ಪೇರ್ಲೆ ಹಣ್ಣು ಎರಡನ್ನು ನೀವು ಅಂಗಳದಲ್ಲಿ ಅಥವಾ ಹೊರಗಡೆ ಈ ಥರ ಪ್ರಕೃತಿಯಲ್ಲಿ ಇಟ್ಟರೆ ಪಕ್ಷಿ ಬಂದು ಸೇಬು ಹಣ್ಣು ತಿನ್ನಲ್ಲ ಬರೀ ತಿನ್ಕೊಂಡು ಹೋಗುತ್ತೆ ಅದು ಗೊತ್ತು ಸೇಬೋಣ ಎಲ್ಲೋ ಐದಾರು ತಿಂಗಳ ಹಿಂದೆ ಬೆಳೆದಿದ್ದು ವ್ಯಾಕ್ಸ್ ಹಚ್ಚಿಟ್ಟಿದ್ದಾರೆ ಅದಕ್ಕೆ ಅದು ಎಲ್ಲ ಹಾಕಿಟ್ಟಿದ್ದಾರೆ ಪೇರ್ಲೆ ತುಂಬ ಒಳ್ಳೆಯದು ಜಾಸ್ತಿ ವಿಟಮಿನ್ ಸಿ ಇದೆ ಅಂತ ಅದು ತಿನ್ಕೊಂಡು ಹೋಗುತ್ತೆ ವಿಟಮಿನ್ ಸಿ ಅದು ಗೊತ್ತಿರಲಿಕ್ಕಿಲ್ಲ ಆದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಗೊತ್ತು ಸೊ ಇದರಿಂದ ನಮಗೆ ಅರ್ಥ ಆಗೋದು ಪ್ರಕೃತಿ ನಮ್ಗಿಂತಲೂ ಬುದ್ಧಿವಂತ ನಾವು ಬುದ್ಧಿವಂತರು ಅಂತ ಹೆಮ್ಮೆ ಪಟ್ಕೊಳ್ತಾ ಇದ್ದಾವೆ ಆದರೆ ನಮಗಿಂತಲೂ ಪ್ರಕೃತಿ ಬುದ್ಧಿವಂತ ಈ ಪ್ರಕೃತಿಯನ್ನು ಅಬ್ಸರ್ವ್ ಮಾಡಲಿಕ್ಕೆ ನಾವು ಪ್ರಾರಂಭಿಸಿದಾಗ ನಮ್ಮ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಒಂದು ಜೀವನ ಪಾಠವನ್ನು ಇಂದಿನ ಸಂಚಿಕೆ ನಿಮಗೆ ಕಲಿಸ್ಕೊಡ್ಲಿಕ್ಕಿದೆ ಆ ಜೀವನ ಪಾಠ ಏನು ಅನ್ನೋದನ್ನು ತಿಳ್ಕೊಳ್ಲಿಕ್ಕಿದ್ದೇವೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರ ಮೂಲಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟ್ರೇ ನಮ್ಮ ವೀಕ್ಷಕರಿಗೆ ನೀವು ಜೀವನ ಪಾಠ ಅನೇಕ ಬಾರಿ ಮಾಡ್ತಾ ಇದ್ದೀರಾ ಸೊ ಪ್ರಕೃತಿಯನ್ನು ನೋಡಿ ಪ್ರಕೃತಿಯಲ್ಲಿರುವಂತಹ ಒಂದು ಹಂಬಲ್ ಬಹಳ ಹಂಬಲ್ ಆದಂತಹ ಕೈಂಡ್ ಆದಂತಹ ಒಂದು ಪ್ರಾಣಿ ಆ ಪ್ರಾಣಿಯನ್ನು ನೋಡಿ ನಾವು ಕಲಿಯುವಂತಹ ಪಾಠದ ಬಗ್ಗೆ ಹೇಳ್ತೇನೆ ಅಂತ ನೀವು ಹೇಳ್ತಾ ಇದ್ರಿ ದಯಮಾಡಿ ಅದನ್ನು ನಮ್ಮ ವೀಕ್ಷಕರೇ ತಿಳಿಸ್ಕೊಡಿ ಟು ಡೇ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಸ್ಟೋರಿ ಆಫ್ ಡಾಕ್ ರಿಯಲ್ ಟ್ರೂ ಸ್ಟೋರಿ ವಿಚ್ ಟುಕ್ ಪ್ಲೇಸ್ ಇನ್ ಜಪಾನ್ ಅರೌಂಡ್ ಹಂಡ್ರೆಡ್ ಇಯರ್ ಒಂದು ನಾಯಿಯ ಕಥೆ ಕಥೆ ಸತ್ಯದ ಇಟ್ಸ್ ಟ್ರೂ ಇಟ್ಸ್ ರಿಯಲ್ ಸ್ಟೋರಿ ದ ನೇಮ್ ಆಫ್ ದ ಡಾಗ್ ಈಸ್ ಹ್ಯಾಚಿಕೋ ಹ್ಯಾಚಿಕೋ ದ ಹ್ಯಾಚಿಕೋ ವೀಕ್ಷಕರೆ ಹ್ಯಾಚಿಕೋ ಅನ್ನುವಂತಹ ನಾಯಿಸ್ ನ್ಯಾಷನಲ್ ಹೀರೋ ಫೋರ್ ಜಪಾನೀಸ್ ಓ ಇದು ಗಂಡು ನಾಯಿ ಹಿಸ್ ಸ್ಟ್ಯಾಚ್ಯೂ ಈಸ್ ಇನ್ಸ್ಟಾಲ್ಡ್ ಇನ್ಸ್ಟಾಲ್ಡ್ ಇನ್ ಫ್ರಂಟ್ ಆಫ್ ಶಿಬಾಯು ರೈಲ್ವೆ ಸ್ಟೇಷನ್ ಟೋಕಿಯೋ ಟೋಕಿಯೋದ ಶಿಬಾಯು ರೈಲ್ವೆ ಸ್ಟೇಷನ್ ಎದುರುಗಡೆ ಇದರ ಮೂರ್ತಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ದ ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಎಗೋ ಇನ್ ನೈನ್ಟೀನ್ ನೈನ್ಟೀನ್ ತರ್ಟಿ ತರ್ಟಿ ಫೈವ್ ಫೈವ್ ಹಿ ಮೂವತ್ತೈದರಲ್ಲಿ ಈ ನಾಯಿ ಇವತ್ತು ಜಪಾನ್ನ ಹೀರೋ ಹೀರೋ several movies had been taken on his life story several books were written many newspaper articles have been ah, written he on one of the american movie in 19, 1997 okay. hachi a dog's tale okay. hachi a dog's tale and another 1987 japanese blockbuster movie the dog hachiko a blockbuster movie. One of the greatest hit movie ever took place in Japan was Dog. Book. Several movies, several books have been written on uh, this humble dog. Let me cut the long story too short. Okay. The dog was owned by Professor Yuno. Professor? Yuno. Yuno. He was a professor of Agricultural University Agricultural in Japan, University, Tokyo. University professor Adanta, professor Yuno Nai, Agit. He procured a dog named kept the name Hachiko. Okay. And as he grew older, he started accompanying the master to railway station. Okay. He was every day, morning and evening. Okay, professor railway station mulaka railway mulaka office. Office He started accompanying the master to okay. the okay. railway station. Yeah. The okay. morning he will drop the master, come back to the home and afternoon when his train arrives he reaches on that spot.

ಸರ್ಬ್ರಲ್ ಹೆಮ್ರೇಜ್ ಎಸ್ಟ್ರೋಕ್ ಸರ್ಬ್ರಲ್ ಹೆಮ್ರೇಜ್ ವೈಕ್ಚರಿಂಗ್ ಇನ್ ದ ಯೂನಿವರ್ಸಿಟಿ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದಂತಹ ಈ ಸಾರು ಒಂದು ದಿವಸ ತೀರೋದ್ರು ಅವರಿಗೆ ಸೆರಬ್ರಲ್ ಪ ಇದಾಯಿತು ಸ್ಟ್ರೋಕ್ ಆಯಿತು ಸೊ ಅದರಿಂದಾಗ ಅವರು ರಿಟರ್ನ್ ಬರಲೇ ಇಲ್ಲ ನಾಯಿ ಮಾತ್ರ ವೆಯ್ಟ್ ಮಾಡ್ತಾ ಇತ್ತು ತನ್ನ ಮಾಸ್ಟರ್ ಬರಲಿಲ್ಲ ಅಂತ ಹೇಳಿ ರಿಟರ್ನ್ ಹೋಯ್ತು ಸೊ ಲೇಟರ್ ವಾಸ್ ಅಂಡರ್ ಅಂಡರ್ ದಿ ದಿ ಆಫ್ ಗಾರ್ಡನ್ ಗಾರ್ಡನ್ ಓಕೆ ಓಕೆ ನೋಡ್ಕೊಳ್ಳುವವರ ಈ ನಾಯಿ ಉಳಿತು ಆಮೇಲೆ ಬಟ್ ವಾಟ್ ಈಸ್ ದ ಮೋಸ್ಟ್ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಎವ್ರಿ ಡೇ ಆಫ್ಟರ್ ದ ಡೆತ್ ಆಫ್ ಹಿಸ್ ಮಾಸ್ಟರ್ ಫಾರ್ ಅಂಡರ್ ದ ಡೆತ್ ಆಫ್ ದಿಸ್ ಡಾಗ್ ವಿಸಿಟ್ ದ ರೈಲ್ವೆ ಸ್ಟೇಷನ್ ಮಾರ್ನಿಂಗ್ ಆ್ಯಂಡ್ ಈವಿನಿಂಗ್ ಇಲ್ಲಿ ವಿಶೇಷತೆ ಏನಿದೆ ಅಂದರೆ ನೋಡಿ ಎರಡು ವರ್ಷ ಓನರ್ ಅದರ ಓನರ್ ಒಟ್ಟಿಗೆ ಅದು ನಡ್ಕೊಂಡು ಹೋಗ್ತಾ ಇತ್ತು ಪ್ರೊಫೆಸರ್ ಹೋಗ್ತಾಯಿದ್ರು ರೈಲ್ವೆಗೆ ಮತ್ತು ಸಂಜೆ ಬರುವವರೆಗೆ ಮತ್ತೆ ಮನೆಯಿಂದ ಬಂದು ರೆಡಿ ಇರ್ತಾಯಿತ್ತು ಸೊ ಇದು ಎರಡು ವರ್ಷ ನಡೀತು ಎರಡು ವರ್ಷದ ನಂತರ ಒಂದು ದಿವಸ ಪ್ರೊಫೆಸರ್ ಬರಲೇ ಇಲ್ಲ ಅವ್ರು ತೀರೋದ್ರು ಬಟ್ ನಾಯಿಗೇನು ಗೊತ್ತಿಲ್ಲ ಅದು ಈ ನಾಯಿಯ ವಿಶೇಷತೆ ಯಾಕೆ ಇದು ಇಷ್ಟೆಲ್ಲ ಫೇಮಸ್ ಆಯಿತು ಅಂದರೆ ಈ ಹ್ಯಾಚಿಕೋ ನಾಯಿ ಆವತ್ತಿನಿಂದ ಎಂಟು ವರ್ಷಗಳ ಕಾಲ ಅದರ ಕೊನೆಯ ಉಸಿರಿ ಇರುವವರೆಗೂ ಪ್ರತಿನಿತ್ಯ ಅದೇ ಸಮಯಕ್ಕೆ ಬೆಳಗ್ಗೆ ಹಾಗೂ ಸಂಜೆ ಬೆಳಗ್ಗೆ ಬಿಡಲಿಕ್ಕೆ ಸಂಜೆ ಆ್ಯಂಡ್ ಇಟ್ ಟು ಪ್ಲಸ್ ಆಫ್ಟರ್ Precisely, <laughs> yeah, morning also it will go, you know, uh -huh. precisely just before the arrival of the train <inaudible> and depart <inaudible> of the time it reaches there, I wait for the master, time, <inaudible> in the desperation it will go back and it went for another consecutive, did not miss a single day. <inaudible> the master died in 1925, uh -huh. in 1932 people started observing and a local newspaper made a big news okay. in this Rehat and Later, gradually, the news started spreading all over the world. People started visiting from all over the world with the sweets and treats to the dog. Oh, oh, oh. And in 1934, a statue of Hachiko was unveiled and chief guest was Doc Hachiko in front of the Shibayu railway station of Tokyo. Oh, 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 oh. Huh? So, in 1934, he was the chief guest. The dog Hachiko was... Uh, you know, And in 1935, the dog died. Okay, okay. Dog died, and he became national hero. He became symbol of loyalty, symbol of fidelity. Just imagine, there must be many rich people on 1935 in Japan. If I, if you see someone, if you ask someone who is the richest man of Japan in 1930, nobody remember. But this humble dog, when he lost the life for, or when he oh, no. patiently suffered for his honor, remembered till date.

ರಿಚ್ ಮನುಷ್ಯ ಇವತ್ತು ಯಾರು ಅಂತ ಗೊತ್ತೇ ಇಲ್ಲ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೇಡ ಇತ್ತೀಚೆಗೆ ಇದ್ದವರು ಕೂಡ ಭಾಳ ಸಿದ್ದವನ್ನ ಸತ್ತೋದ್ಮೇಲೆ ಯಾರಿಗೂ ನೆನಪಾಗೋದಿಲ್ಲ ಆದರೆ ಈ ಒಂದು ಬಡಪಾಯಿ ನಾಯಿ ಜಸ್ಟ್ ಆ ಒಂದು ತನ್ನ ಓನರ್ ಅಥವಾ ತನ್ನ ರೆಗ್ಯುಲರ್ ಆಗಿ ಆ ಒಂದು ಅವನು ನೆನಪು ಮಾಡಿಕೊಂಡು ಆ ಒಂದು ಲೊಯಾಲಿಟಿ ಆ ಒಂದು ಫೆಡಾಲಿಟಿ ಆ ಒಂದು ಸ್ಯಾಕ್ರಿಫೈಸನ್ನು ತೋರಿಸಿದ್ದಕ್ಕಾಗಿ ಇಡೀ ಪ್ರಪಂಚದ ಹೀರೋ ಆಗೋಯ್ತು ಅದು ಇವತ್ತಿಗೂ ಕೂಡ ಅದನ್ನು ನೆನೆಸ್ತಾರೆ ಅದ್ರ ಬಗ್ಗೆ ಅನೇಕ ಮೂವಿಗಳಾಗಿದೆ ಸುಮಾರು ಏಳಕ್ಕೂ ಹೆಚ್ಚು ಪುಸ್ತಕ ಬಿಡುಗಡೆ ಆಗಿದೆ ಅದನ್ನು ನೆನಪಿಟ್ಕೊಳ್ಳುವಂಥ ಅದರಿಂದ ಅದರ ಮಾದರಿ ಏನಂದ್ರೆ ಅದ್ರ ಅದು ತೋರಿಸಿದಂತಹ ಒಂದು ಲಾಯಾಲಿಟಿ ಅಥವಾ ಫಿಡೆಲಿಟಿ ಅಂದ್ರೆ ನಂಬಿಕೆ ಈಗ ಉದಾಹರಣೆಗೆ ನಾನು ನನ್ನ ಹೆಂಡತಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ ಅಂತಿದ್ರೆ ನಾನು ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಒಂದು ನಂಬಿಕೆ ಅದು ಬಹಳ ಮುಖ್ಯ ಆ ಒಂದು ಆ ನಂಬಿಕೆನ ಉಳಿಸ್ಕೊಳ್ಳೋದು ಮುಖ್ಯ ನಾಯಿ ಅದನ್ನ ಉಳಿಸ್ಕೊಂಡಿತ್ತು ಸೊ ದಿಸ್ ವರ್ಲ್ಡ್ ಆಫ್ ದ ಫೇಸ್ಬುಕ್ ವರ್ಲ್ಡ್ ಆಫ್ ಫೇಸ್ಬುಕ್ ವರ್ಲ್ಡ್ ಆಫ್ ಸೆಲ್ಫಿಶ್ನೆಸ್ ದ ಫಿಡೆಲಿಟಿ ಅಂಡ್ ಲಾಯಾಲಿಟಿ ಇಸ್ ಡಿಸಪಿಯರಿಂಗ್ ವಿ ಡೋಂಟ್ ಹ್ಯಾವ್ ಗ್ರಾಟಿಟ್ಯೂಡ್ ಟು ಎನಿಬಡಿ ಗ್ರಾಟಿಟ್ಯೂಡ್ ಇಲ್ಲ ಗ್ರಾಟಿಟ್ಯೂಡು ಇಲ್ಲ Loyality gratitude is the greatest to virtue. And, and we are this, all the virtues of the this past is the are. Cause for stress, always stress that's what I'm saying. No gratitude, no thanks. We are just living for ourselves. When you live for ourselves, the misery starts, the suffering starts, the depression starts. And really, I'm saying the world is going through the worst period ever in the history. The worst period ever in the history now. And because the virtues are disappearing the love is disappeared from the heart of the people kindness is disappeared it's a cruel world today emerging so our and our world, world, world is becoming ಗುಂಡುಗಳ ಮೂಲ ಕಡಿಮೆ ಆಗಬೇಕು ಅಂತಿದ್ರೆ ನಮ್ಮ ಮನಸ್ಸು ದೇಹ ಬದಲಾವಣೆ ಆಗಬೇಕು ಅದಕ್ಕೆ ಮನಸ್ಸು ಬದಲಾವಣೆ ಆಗಬೇಕು ಪ್ರೀತಿ ತ್ಯಾಗ ಕರುಣೆ ದಯೆ ಇವುಗಳನ್ನು ಬೆಳೆಸ್ಕೊಂಡಾಗ ನಾವು ಜನ್ಮ ಜನ್ಮಾಂತರದಲ್ಲೂ ಕೂಡ ನಮ್ಮ ನೆನಪು ಬೇರೆಯವರಿಗೆ ಇರುತ್ತೆ ಬೇರೆಯ ನಮ್ಮ ಅಳಿದ ನಂತರವೂ ಕೂಡ ಜನ ನಮ್ಮನ್ನು ನೆನೆಸ್ತಾರೆ ಅನ್ನುವಂತಹ ಒಂದು ಸಂದೇಶವನ್ನು ಡಾಕ್ಟರ್ ಪ್ರವೀಣ್ ಅವರು ಕೊಟ್ಟಿದ್ದಾರೆ ಧನ್ಯವಾದಗಳು ನಮಸ್ಕಾರ